ಗುತ್ತಿಗೆದಾರ ಸಂಚಾರಕ್ಕೆ ರಸ್ತೆ ಇಲ್ಲದೆ ಸಾರ್ವಜನಿಕರ ಪರದಾಟ. ನಮ್ಮ ಸ್ಮಾರ್ಟ್ ನಗರದ ಸಿಟಿಯ ವ್ಯವಸ್ಥೆಯನ್ನ ಒಮ್ಮೆ ನೋಡಿದ್ರೆ ಸಾಕು, ಯಪ್ಪ ಇದ್ಯಾವ ರೀತಿಯ ಸ್ಮಾರ್ಟ್ ಸಿಟಿ ಅಂತ ನೀವು ಹೇಳ್ತೀರಾ. ಯಾಕಂದ್ರೆ ಇಲ್ಲಿ ಕೆಲಸದ ಯೋಜನೆಗಳು ಕೇವಲ ಪ್ರಾರಂಭ ಆಗ್ತವೆ ಹೊರತು ಮುಕ್ತಾಯನೇ ಆಗೋದಿಲ್ಲ. ಇದಕ್ಕೆ ಹುಬ್ಬಳ್ಳಿ ನಗರದ ಈ ಒಂದು ಏರಿಯಾವನ್ನ ತೋರಿಸ್ತೀವಿ ನೋಡಿ. ಹೀಗೆ ನಡು ರಸ್ತೆಯಲ್ಲೇ ರೋಡನ್ನ ಆಗಿದ್ದು ಕೆಲಸ ಶುರು ಮಾಡಿ ಸುಮಾರು 6 ತಿಂಗಳೇ ಕಳೆದು ಹೋಗಿದೆ. ಆದರೆ ಇಲ್ಲಿಯವರೆಗೂ ಕೂಡ ಇದರ ಕಡೆ ಸಂಬಂಧಿಸಿದ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಕೂಡ ಇತ್ತ ಗಮನ ಕೂಡ ಹರಿಸಿಲ್ಲ. ಅಷ್ಟಕ್ಕೂ ಇವೆಲ್ಲ ದೃಶ್ಯಗಳಿಗೆ ಸಾಕ್ಷಿಯಾಗಿದ್ದು ವಾಣಿಜ್ಯ ನಗರ ಸಿಟಿಯ ಈಶ್ವರನಗರದ ಸ್ಥಿತಿ. ಇಲ್ಲಿ ಪ್ರತಿನಿತ್ಯ ಸಾವಿರಾರು ಜನ ಈ ರಸ್ತೆಯಲ್ಲಿ ಸಂಚಾರವನ್ನ ಮಾಡ್ತಾರೆ. ಆದರೆ ಇಲ್ಲಿ ಕಳೆದ 6 ತಿಂಗಳಿಂದ ರಸ್ತೆಯನ್ನು ಅಗೆದ ಪರಿಣಾಮವಾಗಿ ಇಲ್ಲಿ ಸಂಚಾರ ಮಾಡುವ ಸಾರ್ವಜನಿಕರು ದಿನಂಪ್ರತಿ ತೊಂದರೆಯನ್ನು ಅನುಭವಿಸುತ್ತಿದ್ದಾರೆ. ಇದರ ಬಗ್ಗೆ ಸಾಕಷ್ಟು ಬಾರಿ ಮಹಾನಗರ ಪಾಲಿಕೆಯ ಅಧಿಕಾರಿಗಳ ಗಮನಕ್ಕೆ ತಂದರೂ ಕೂಡ ಪಾಲಿಕೆಯ ಕಮಿಷನರ್ ಸಾಹೇಬರು ಮಾತ್ರ ಇದಕ್ಕೂ ನಮಗೂ ಸಂಬಂಧವಿಲ್ಲ ಎನ್ನುವ ರೀತಿಯಲ್ಲಿ ವರ್ತನೆಯನ್ನು ತೋರುತ್ತಿದ್ದಾರಂತೆ. ಏನಿದು ಈಶ್ವರನಗರ ಹೋಗುವ ದಾರಿಯಲ್ಲಿ ಏನೋ ಒಂದು ಸಿಡಿ ಮಾಡಬೇಕಾಗಿದೆ, ಮೇನ್ ರಸ್ತೆ ಅಂದರೆ ರಸ್ತೆ ಮಧ್ಯದಲ್ಲಿ ಮಾಡಬೇಕಾಗಿದೆ ಅಂದರೆ ಆ ಭಾಗದ ಗಟಾರ ನೀರು ಹರಿತಾ ಇದೆಯಲ್ಲ, ಆ ಕಾರಣಕ್ಕೆ ಅಲ್ಲೇ ಒಂದು ಸಿಡಿ ಮಾಡಬೇಕಾಗಿದೆ. ಅದು ಈ ಆಯುಕ್ತರ ಬರೋಕ್ಕಿಂತ ಮೊದಲ ಟೆಂಡರ್ ಆದಂಥದ್ದು ಆ ಪಾಟೀಲ್ಗೆ ಅಂಥೇಳಿ ಅದು ಟೆಂಡರ್ ಆಗಿತ್ತು. ಅವರು ವರ್ಕ್ ಆರ್ಡರ್ ತೊಗೊಂಡ್ರು ಮಾಡಬೇಕಂಥೇಳಿ. ಏನು ಜನರಲ್ ಫಂಡ್ದಲ್ಲಿ ಯಾವುದೇ ಒಂದು ಪೇಮೆಂಟ್ ಆಗ್ತಾಯಿಲ್ಲ ಅಂಥೇಳಿ ಇದು ಎಲ್ಲ ಸುದ್ದಿ ಇದ್ದಾಗ ಎಲ್ಲ ಕಾಂಟ್ರಾಕ್ಟರ್ ಮುಂದೆ ಕೆಲಸ ಮಾಡಲಿಕ್ಕೆ ಬರಲಿಕ್ಕೆ ನಿಂದಿಸಿಬಿಟ್ಟಿದ್ರು. ಇವತ್ತು ಯಾರೋ ಒಬ್ಬರು ಕೆಲಸಕ್ಕೆ ಬರ್ತಾಯಿಲ್ಲ, ಜನರಲ್ ಫಂಡ್ ಅಂದು ಬರ್ತಾಯಿಲ್ಲ. ಮೊದಲು ವಾರ್ಡ್ ಫಂಡ್ ಅಂತೇಳಿ ಕರಿತಿದ್ರು, ಅದು ಯಾವುದೇ ಬಿಲ್ ಆಗ್ತಾಯಿಲ್ಲ. ಹಂಗಾಗಿ ಯಾರೂ ಕೆಲಸಕ್ಕೆ ಬರ್ತಾ ಇದ್ದಿಲ್ಲ. ಆ ಪಾಟೀಲ್ ಅನ್ನೋರಿಗೆ ನಾವು ಹಗಲದೆ ಒತ್ತಾಯ ಮಾಡಿದ ಕೂಡಲೇ ಅವರು ಇನ್ನೊಬ್ಬ ಸಬ್ ಕಾಂಟ್ರಾಕ್ಟರ್ಗೆ ಏನೋ ಹಚ್ಚಿದರು. ಆ್ಯಕ್ಚುಲಿ ಅದೇನು ಇವಾಗ ಮೇನ್ ರೋಡಲ್ಲಿ ಏನೋ ಒಂದು ಸಿಡಿ ಮಾಡಬೇಕಾಗಿದೆ, ಅದು ಟೆಂಡರ್ ಆಗಲಿಲ್ಲ. ಅದು ಆ್ಯಕ್ಚುಲಿ ಅದು ಟೆಂಡರ್ ಆಗಿಲ್ಲ ಇನ್ನೂ ಮಟ್ಟ. ನಮ್ಮದು ಈಶ್ವರನಗರದಲ್ಲಿ ಏನು 20 ಲಕ್ಷ ರೂಪಾಯಿದ ಒಂದು ಗಟಾರದ ಕೆಲಸ ಮಂಜೂರಾಗಿದೆ, ಅದು ರಿವಾಜ್ ಮಾಡಿ ಅದು ಕೆಲಸ ಮಾಡೋಕ್ಕೆ ನಾವು ಹಸ್ತಾ ಇದ್ದೀವಿ. ಭಾಳ ಎಮರ್ಜೆನ್ಸಿ ಇದೆ. ಯಾಕೆಂದರೆ ಮೌನೂರು ಕಟ್ಟನೂರು ನೈಕರ್ ನಗರಕ್ಕೆ ಸಾಕಷ್ಟು ಬಸ್ ಅಡ್ಡಾಡ್ತಿರುವಂಥ ರೋಡ್ ಅದು, ಮತ್ತು ಹೆವಿ ಪಬ್ಲಿಕ್ ಅಡ್ಡಾಡ್ತೈತೆ ಅಲ್ಲಿ. ಹಂಗಾಗಿ ನಾವು ಅದು ರಿವಾಜ್ ಮಾಡಿ ಈ ಕೆಲಸ ತಗೋರಿ ಅಂತ ಹೇಳಿದಾಗ ಕಾಂಟ್ರಾಕ್ಟರ್ಗೆ ಬೆನ್ನು ಹತ್ತಿದ ನಂತರ ಮತ್ತೊಬ್ಬರು ಸಬ್ ಕಾಂಟ್ರಾಕ್ಟರ್ ಬಂದು ಕೆಲಸ ಮಾಡೋಕ್ಕೆ ರೆಡಿ ಆಗಿದ್ರು. ಮತ್ತು ಅವ್ರಿಗೆ ಏನೇನು ಸಮಸ್ಯೆ ಆಗಿದೆ ಅವ್ರು ಸರಿಯಾಗಿ ಇಮಿಡಿಯೇಟ್ಲಿ ಅದು ಎಸ್ಟಿಮೇಟ್ ಮಾಡಿಕೊಡ್ತಾ ಇಲ್ಲ, ಅದರ ಡಿಸೈನ್ ಮಾಡ್ತಕ್ಕೊಡ್ತಾ ಇಲ್ಲ. ಹಂಗಾಗಿ ಕಾಂಟ್ರಾಕ್ಟರ್ ಕೆಲಸ ಬರಲಿಕ್ಕೆ ಮುಂದೆ ಹಿಂದೆ ಮಾಡ್ತಾ ಇದ್ದಾರೆ. ಕಾರಣ ಅಷ್ಟೇ, ನಮ್ಮ ಮಹಾನಗರ ಪಾಲಿಕೆದಲ್ಲಿ ಯಾವುದೇ ಒಂದು ರೂಪಾಯಿ ಕೆಲಸ ಆಗ್ತಾ ಇಲ್ಲ. ಯಾವ್ಯಾವ ಕೆಲಸ ಈ ಆಯುಕ್ತರು ಬಂದಾಗಿರೋದು ಏನೂ ಕೆಲಸ ಆಗ್ತಾ ಇಲ್ಲ. ಹಂಗಾಗಿ ಯಾರೂ ಕಾಂಟ್ರಾಕ್ಟರ್ ಕೆಲಸ ಮಾಡಲಿಕ್ಕೆ ಮುಂದೆ ಬರಲಿಕ್ಕೆ ರೆಡಿ ಇಲ್ಲ. ಸ್ಮಾರ್ಟ್ ಯೋಜನಾದಲ್ಲಿ ಏನು ಕೆಲಸ ಆಗ್ತಾ ಇಲ್ಲ. ಅದು ಮಹಾನಗರ ಪಾಲಿಕೆಗೆ ಸಂಬಂಧಪಡ್ದಂಥ ಅದು ಒಂದು ಜಲಮಂಡಳಿ ವತಿಯಿಂದ ನಾವು ಒಂದು 6 ಪ್ಲ್ಯಾಂಟ್ ಕಟ್ಟಿದ್ದೀನಿ, ಒಂದು ಸಾರ್ವಜನಿಕರಿಗೆ ಒಂದು ಶೌಚಾಲಯ ಒಂದು ಕಟ್ಟದಾಗಿದೆ. ಸ್ಮಾರ್ಟ್ ಸಿಟಿ ಅಲ್ಲ ಅದು. ಫಂಡ್ ಬಿಡುಗಡೆ ಆಗ್ತಾ ಇಲ್ಲ, ಮತ್ತು ಅವ್ರಿಗೆ ಕೆಲಸ ಮಾಡಿದ್ರೂ ಪೇಮೆಂಟ್ ಆಗ್ತೈತೆ ಅನ್ನೋದು ಗ್ಯಾರಂಟಿ ಇಲ್ಲ ಕೆಲಸ ಮಾಡೋರಿಗೆ. ಹಂಗಾಗಿ ಯಾರೂ ಮುಂದೆ ಬರ್ತಾ ಇಲ್ಲ. ನಾವು ಏನೋ ಕಷ್ಟ ಬಿಟ್ಟ ಈಶ್ವರನಗರದಲ್ಲಿ ಒಳಗಡೆ ಗಟಾರ್ಗೆ ಶ್ಯಾಂಕ್ಷನ್ ಆದಂಥದ್ದು, 1.5 ವರ್ಷ ಹಿಂದ್ಗಡೆ ಶ್ಯಾಂಕ್ಷನ್ ಆದಂಥದ್ದು. ಏನೋ ಕಾಂಟ್ರಾಕ್ಟರ್ಗೆ ಆಯ್ತಪ್ಪ ಅದು ಬೇಡ ರಿವಾಜ್ ಮಾಡಿಕೊಡ್ತೀವಿ ಇಲ್ಲಿ ಹಾಕೋರಿ ಅಂದ್ಕೊಳ್ಳಿ ಅವ್ರು ರೆಡಿ ಆಗ್ಯಾರ. ಅದು ಅವರು ಸರಿಯಾಗಿ ಇನ್ನೂ ಮಟ್ಟ ರಿವಾಜು ಮಾಡೋಕ್ಕೆ ತಯಾರಿಲ್ಲ. ಅದು ಎಸ್ಟಿಮೇಟ್ ಮಾಡಿ ಡಿಸೈನ್ ಪ್ಲ್ಯಾನಿಂಗ್ ಮಾಡಿ ಕೊಡೋಕ್ತಾ ಇರಲ್ಲ. ಮತ್ತು ಯಾರು ಬರ್ತಾರೆ ಹೇಳಿ ಕೆಲಸಕ್ಕೆ? ಇವ್ರು ಮಾಡುವಂಥ ತಪ್ಪಲ್ಲಿಂದ ಇವತ್ತು ಸಾರ್ವಜನಿಕರಿಗೆ ಭಾಳ ಸಮಸ್ಯೆ ಆಗ್ತಾ ಇದೆ. ಇನ್ನು ರಾತ್ರಿಯ ಸಮಯದಲ್ಲಿ ಇಲ್ಲಿ ಅನೇಕ ಚಕಡಿ ಹಾಗೂ ಬೈಕ್ ಸವಾರರು ಇಲ್ಲಿ ಬೀಳೋದು ಸರ್ವೇ ಸಾಮಾನ್ಯವಾಗಿದೆ. ಇನ್ನು ಇಲ್ಲೇ ಇರುವಂತಹ ಕುಡಿಯುವ ನೀರಿನ ಶುದ್ಧ ಘಟಕವನ್ನು ನೋಡಿದರೆ ಅದು ಕೂಡ ಹದಗೆಟ್ಟು ಹೋಗಿದ್ದು, ಸ್ವಚ್ಛತೆ ಇಲ್ಲದ ರೀತಿಯಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಿದ ಪಾಲಿಕೆ. ಹಳೆ ಬಳಿಗೆ ಹೋದ್ರೆ 30 ರೂಪಾಯಿಗೆ ಒಂದು ಸೀಟು, ಚೆನ್ನಮ್ಮ ಸರ್ಕಲ್ಗೆ ಹೋದ್ರೆ 35 ರೂಪಾಯಿ ಹಿಂಗೆ ತೊಗೊಳಕತ್ತಾರ. ಹಿಂಗಾಗಿ ಬಡವ್ರಿಗೆ ಭಾಳ ಇದು ಆಗಿಬಿಟ್ಟೈತಿ. 1.5 ತಿಂಗಳಾಯ್ತು ಯಾವುದೇ ಒಂದು ಬಸ್ಸಿನ ಅನುಕೂಲ ಇಲ್ಲ, ಏನಿಲ್ಲ. ಒಂದು ಆಲ್ಟರ್ನೇಟ್ ರೋಡ್ ಸತ್ಯ ಇಲ್ಲ, ದಿನ ರೋಡ್ ಜಾಮ್ ಆಕೈತಿ. ಇಲ್ಲಿ ಡೈಲಿ ಜಂಗ್ಲಿಪೇಟೆಯಿಂದ
ಗಿರ್ಯಾಲ ಕಟ್ನೂರಕ್ಕೆ ದನಕರುಗಳು ಹೊಕ್ಕವು, ದನಕರುಗಳು ಬಿದ್ದು ಇಲ್ಲಿ ಎಲ್ಲ ಎರಡು ಮೂರು ಸಲ ದನಕರುಗಳು ಬಿದ್ದಾವು, ಚಕ್ಕಡಿ ಬಿದ್ದಾವು, ನಾವೇ ಎಬ್ಬಿಸಿ ಕಳಿಸೀವಿ. ಯಾರು ಇಲ್ಲಿ ಏನು ಒಂದು ವಲಯ ಅಧಿಕಾರಿಗಳು ಯಾರು ಬಂದು ಒಂದು ರೆಸ್ಪಾನ್ಸ್ ಕೊಡ್ತಾ ಇಲ್ಲ, ಏನು ಕೇಳಿದ ಏನು ಹೇಳಕತ್ತಿಲ್ಲ. ಅದಕ್ಕೆ ನಾವು ನಿಮ್ಮ ಪ್ರಶ್ನೆಯವ್ರ ತ್ರೂ ಮತ್ತು ಮೀಡಿಯಾದವ್ರ ತ್ರೂನ ಇದಕ್ಕೊಂದು ದಾರಿ ಮಾಡಿಕೊಡ್ಬೇಕಂತೇಳಿ ಎಲ್ಲರ ಪರವಾಗಿ ನಾನು ವಿನಂತಿ ಮಾಡ್ಕೊತೀನಿ. ಕಾಂಟ್ರಾಕ್ಟರ್ ನಂಬರ್ ಕೊಡಲ್ಲ ನಾನು, ಅಲ್ಲರಿ ನಾ ಕಾಂಟ್ರಾಕ್ಟರ್ ಅಲ್ಲ ಅಂತಂತಾನೆ. ಕಾಂಟ್ರಾಕ್ಟರ್ ಕೇಳಿದ್ರೆ ಇಲ್ಲೇ ಬಂದು ನಿಂತಿರ್ತಾನೆ, ನಾ ಕಾಂಟ್ರಾಕ್ಟರ್ ಅಲ್ಲ ಅಂತಂತಾನ್ರಿ. ಏನ್ರಿ ನಿಮ್ಮ ಮತ್ತೆ ನೀವು ಯಾರ್ರಿ ಅಂದ್ರೆ ಇಲ್ಲ ನಾವು ಟ್ಯಾಕ್ಟ್ರಿನವ್ರು ಅಂತಾರ. ಟ್ಯಾಕ್ಟ್ರಿನವ್ರು ಕೇಳಿದ್ರೆ ನಾ ಟ್ಯಾಕ್ಟ್ರಿನಲ್ಲರಿ ಡ್ರೈವರ್ ಅಂತಾರ. ಒಬ್ರಿಗೊಬ್ರಿಗೆ ತಲಾಗನ ಕೊಡೋಂಗಿಲ್ಲ. ನಾನು ಕಾಂಟ್ರಾಕ್ಟರ್ ಅಂತ ಸತ್ಯ ಹೇಳೋದಿಲ್ಲ, ಆ ಟೈಪ್ ಮಾಡೋಕ್ಕಂತ. ಫೋನ್ ಮಾಡಿದ್ರೆ ಫೋನ್ ಎತ್ತಂಗಿಲ್ಲ. ಜೆ ಡಬ್ಲ್ಯೂ ಅವರು ಮೇಡಮ್ ಒಬ್ರು ಸಣ್ಣವ್ರು ಅದಾರ, ಅವ್ರು ಹೇಳಿದ್ರೆ ಅವ್ರನ್ನ ಹೆದರ್ಸ್ಕೊಂಡು ಅವರೇ ಇದು ಮಾಡ್ತಾರೆ. ಅವರು ಎರಡು ಮೂರು ಸಲ ಫೋನ್ ಹಚ್ಚಿದ್ರೆ ಇಲ್ಲ ಅದು ಮಣ್ಣರ್ ತೆಗಸು ಗಾಡಿ ಅಡ್ಡಾಡ್ತಾವೆ ಅಂದ್ರೆ ಮಣ್ಣು ತೆಗ್ಸಂಗಿಲ್ಲ, ಏನಿಲ್ಲ. ಆ ಉಪ್ರಿ ಒಟ್ಟು ಹೋಗ್ಯಾರ ನೋಡ್ರಿ, ಅಲ್ಲಿ ಉಪ್ರಿ ಒಟ್ಟು ಹೋಗ್ಯಾರ 10 ಲಕ್ಷ ರೂಪಾಯಿ. ಅಬ್ಬಾಯಿ ಅವರು ಇದ್ರಾಗ ಸ್ಮಾರ್ಟ್ ಸಿಟಿ ಫಂಡ್ನಾಗ ಅದು ಸಂಡಾಸ್ ರೂಮ್ ಕಟ್ಟಾರ, ಅದನ್ನು ಹಾಳು ಮಾಡಿಬಿಟ್ರಿ ಅವ್ರು ಕಾಂಟ್ರಾಕ್ಟರ್ ಅದ್ರಲ್ಲಿ ಮಣ್ಣು ಹಾಕಿ. ಒಟ್ಟಿನಲ್ಲಿ ಇನ್ನು ಮುಂದಾದ್ರೂ ಇದಕ್ಕೆ ಸಂಬಂಧಿಸಿದಂತಹ ಪಾಲಿಕೆಯ ಕಮಿಷನರ್ ಸಾಹೇಬರು ನಿದ್ದೆಯಿಂದ ಎಚ್ಚೆತ್ತುಕೊಂಡು ಅವಳಿ ನಗರದಲ್ಲಿರೋ ಸಮಸ್ಯೆಗಳ ಬಗ್ಗೆ ಗಮನ ಹರಿಸಬೇಕಿದೆ. ಸುರಿಯುತ್ತಿರುವ ಮಳೆಯಲ್ಲಿಯೇ ಕರ್ತವ್ಯ ನಿರ್ವಹಿಸಿದ ಟ್ರಾಫಿಕ್ ಪೊಲೀಸ್. ಹೀಗೆ ಸುರಿಯುತ್ತಿರುವ ಮಳೆಯಲ್ಲಿ ಟ್ರಾಫಿಕ್ ಪೊಲೀಸ್ ಒಬ್ಬ ತನ್ನ ಕರ್ತವ್ಯವನ್ನ ನಿರ್ವಹಿಸುವುದರ ಮೂಲಕ ಕರ್ತವ್ಯ ನಿಷ್ಠೆಯನ್ನ ತೋರಿಸ್ತಾ ಇದ್ದಾರೆ. ಹೌದು, ನಗರದ ಚಿಟಗುಪ್ಪಿ ಆಸ್ಪತ್ರೆಯ ಸರ್ಕಲ್ದಲ್ಲಿ ಕಾರು ಮತ್ತು ಟಿಪ್ಪರ್ ಒಂದು ತಾಗಿ ಟ್ರಾಫಿಕ್ ಫುಲ್ ಜಾಮ್ ಆದ ಹಿನ್ನೆಲೆಯಲ್ಲಿ ಕೇಶವಾಪುರ ಪೂರ್ವ ಸಂಚಾರಿ ಪೊಲೀಸ್ ಠಾಣೆಯ ಪೊಲೀಸ್ ಶಂಭು ರೆಡ್ಡಿಯವರು ಮಳೆಯೆನ್ನದೆ ನಡು ರಸ್ತೆಯಲ್ಲಿ ನಿಂತು ಎಲ್ಲ ವಾಹನಗಳನ್ನು ಸರಿಯಾಗಿ ಬಿಡುವುದರ ಮೂಲಕ ತಮ್ಮ ಕರ್ತವ್ಯವನ್ನು ನಿರ್ವಹಿಸಿದ್ದನ್ನು ನೋಡಿ ಸಾರ್ವಜನಿಕರು ಸಂತಸ ವ್ಯಕ್ತಪಡಿಸಿದರು. ತಿಂಗಳ ಹಿಂದಷ್ಟೇ ಭಾರತೀಯ ಸೇನೆಗೆ ಸೇರಿದ್ದ ಯೋಧ ನಿಧನ ಹೊಂದಿದ್ದಾನೆ. ಕರ್ತವ್ಯದಲ್ಲಿದ್ದಾಗಲೇ ನಿಧನವಾದ ಯೋಧನ ಸಾವಿಗೆ ಕುಟುಂಬ ಈಗ ಕಂಬನಿ ಮಿಡಿದಿದೆ. ಸೇನೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಸಂದರ್ಭದಲ್ಲಿ ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಕರೋಶಿಯಾ ಗ್ರಾಮದ ಯೋಧರೊಬ್ಬರು ನಿಧನರಾಗಿದ್ದಾರೆ. ಕರೋಶಿಯಾ ಗ್ರಾಮದ ನಿವಾಸಿ ಅನಿಲ್ ಶಿವಾಜಿ ಶಿಂಗಾಯಿ ಅವರು ದೆಹಲಿಯಲ್ಲಿ ಭಾರತೀಯ ಸೇನೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಸಂದರ್ಭದಲ್ಲಿ ನಿಧನರಾಗಿದ್ದಾರೆ. ಸಾವಿಗೆ ಇನ್ನೂ ನಿಖರವಾದ ಕಾರಣ ತಿಳಿದು ಬಂದಿಲ್ಲ. ಅನಿಲ್ ಶಿವಾಜಿ ಶಿಂಗಾಯಿ 18 ತಿಂಗಳ ಹಿಂದೆಯಷ್ಟೇ ಸೇನೆಗೆ ಸೇರ್ಪಡೆಯಾಗಿದ್ದರು. ಆದರೆ ಲಾಕ್ಡೌನ್ ಇದ್ದ ಪರಿಣಾಮ ಯೋಧ ಊರಲ್ಲಿದ್ದರು. ಕಳೆದ 1 ತಿಂಗಳ ಹಿಂದೆ ಕರ್ತವ್ಯಕ್ಕೆ ಹಾಜರಾಗಿದ್ದರು. ಆದರೆ ಇದ್ದಕ್ಕಿದ್ದಂತೆ ಯೋಧ ಸೇವೆಯಲ್ಲಿ ಇದ್ದಾಗಲೇ ನಿಧನರಾಗಿದ್ದಾರೆ. ತಳವಾರ ಸಮುದಾಯಕ್ಕೆ ಪರಿಶಿಷ್ಟ ಪಂಗಡದ ಪ್ರಮಾಣ ಪತ್ರ ಕೊಡದ ಹಿನ್ನೆಲೆ ಸದನದಲ್ಲಿ ಚರ್ಚಿಸುವ ಕುರಿತು ಇಂದು ತಳವಾರ ಸಮುದಾಯದವರು ವಿಜಯಪುರದಲ್ಲಿ ಪ್ರತಿಭಟಿಸಿದರು. ಇಂದು ವಿಜಯಪುರದಲ್ಲಿ ತಳವಾರ ಸಮುದಾಯದವರು ತಮ್ಮ ಬೇಡಿಕೆಯನ್ನು ಶಾಸಕ ಯತ್ನಾಳ್ ಅವರಿಗೆ ಸಲ್ಲಿಸಿದರು. ಕೇಂದ್ರ ಸರ್ಕಾರದಿಂದ ತಳವಾರ ಸಮುದಾಯದ ಎಸ್ಟಿ ಪಂಗಡಕ್ಕೆ ಸೇರಿಸಿ ಅಧಿಸೂಚನೆ ಹೊರಡಿಸಿದ್ದು, ಅದೇ ರೀತಿ ರಾಜ್ಯ ಸರ್ಕಾರವು ಅಧಿಸೂಚನೆ ಹೊರಡಿಸಿ ಅದನ್ನು ಜಿಲ್ಲಾಧಿಕಾರಿಗಳಿಗೆ ತಲುಪಿಸದೆ ಮುಚ್ಚಿಟ್ಟು ಗೊಂದಲ ಸೃಷ್ಟಿಸುತ್ತಿದೆ. ಈ ಸಮಸ್ಯೆಯನ್ನು ಬಗೆಹರಿಸುವಂತೆ ಆಗ್ರಹಿಸಿದರು. ತಳವಾರ ಮತ್ತು ಪರಿವಾರ ಎರಡೂ ಜಾತಿಗಳನ್ನು ಕೇಂದ್ರ ಸರ್ಕಾರ ಪರಿಶಿಷ್ಟ ಪಂಗಡಕ್ಕೆ ಸೇರಿಸಿ ಗೆಜೆಟ್ ನೋಟಿಫಿಕೇಷನ್ ಮಾಡಿ ರಾಜ್ಯ ಸರ್ಕಾರಕ್ಕೆ ಬಂದಿದ್ದರೂ ಸಹಿತ ರಾಜ್ಯ ಸರ್ಕಾರ ಇವತ್ತಿನ ದಿವಸ ನಮ್ಮ ಸರ್ಟಿಫಿಕೇಟ್ ಕೊಡ್ತಾ ಇಲ್ಲ ಅಂತಕ್ಕಂಥ ಉದ್ದೇಶಕ್ಕಾಗಿ 15 ಅಂದು ನಾವು ರಕ್ತದಾನ ಚಳವಳಿ ಮೂಲಕ ನಾವು ಮಾಡಿದ್ದೆವು. ಯಾಕೆ ಅಹಿಂಸಾತ್ಮಕ ಮಾರ್ಗವಾಗಿ ಹೋಗಬೇಕು, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ರಚಿಸಿರ್ತಕ್ಕಂಥ ಸಂವಿಧಾನಿಕ ಒಂದು ಮಟ್ಟದಲ್ಲಿ ಹೋಗ್ಬೇಕು ಅಂತಕ್ಕಂಥ ವಿಚಾರಕ್ಕೆ ಅನುಗುಣ ನಾವು ಮಾಡಿದ್ದೆವು. 15 ದಿವಸಕ್ಕೊಮ್ಮೆ ಸರ್ಕಾರ ಗಡುವು ಕೊಟ್ಟಿದ್ದೆವು ನಾವು. 15 ದಿವಸ ಒಳಗಾಗಿ ನಮ್ಮ ನ್ಯಾಯ ಒದಿಸಿಕೊಡಬೇಕು, ನಮ್ಮ ಸರ್ಟಿಫಿಕೇಟ್ ಕೊಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಮಾಡಿದ್ದೆವು. ಬಹುಶಃ 15 ನಾವು ರಕ್ತ ಕೊಟ್ಟು ರಕ್ತದಲ್ಲಿ ಮನವಿ ಕೊಟ್ಟಿದ್ದರೂ ಸಹಿತ ಇವತ್ತು ನಮಗೆ ಸರ್ಕಾರ ಕಣ್ತಿರಲಿಲ್ಲ. ಅದಕ್ಕೊಂದು ಇನ್ನೊಂದು ಅಹಿಂಸಾತ್ಮಕ ಮಾರ್ಗವಾಗಿ ನಾಳೆ 21ನೇ ತಾರೀಕಿಗೆ ಅಸೆಂಬ್ಲಿ ಚಾಲು ಇರುವುದರಿಂದ ಇಡೀ ಎಲ್ಲ ವಿಧಾನಸಭೆಯ ಕ್ಷೇತ್ರದ ಶಾಸಕರಿಗೆಲ್ಲರಿಗೂ ಸಹಿತ ಎರಡೂ ಡಿವಿಷನ್ಗಳಲ್ಲಿ ಬೆಳಗಾವಿ ಡಿವಿಷನ್ ಮತ್ತು ಗುಲ್ಬರ್ಗ ಡಿವಿಷನ್ ಎರಡೂ ಡಿವಿಷನ್ಗಳ ಒಂದು ಪಾರ್ಲಿಮೆಂಟ್ ಸದಸ್ಯರ ಮನೆ ಮುಂದೆ ಹಾಗೂ MLA ಶಾಸಕರ ಮನೆ ಮುಂದೆ ವಿಧಾನ ಪರಿಷತ್ತರ ಮನೆ ಮುಂದೆ ಇವತ್ತಿನ ದಿವಸ ನಾವು ಧರಣಿಯನ್ನು ಮಾಡೋದ್ರೊಂದಿಗೆ ಇವತ್ತು ಅಸೆಂಬ್ಲಿಯಲ್ಲಿ ಈ ವಿಷಯ ಕುರಿತು ಚರ್ಚೆ ಮಾಡಬೇಕು. ನಾವು ನಿಮ್ಮೊಂದಿಗೆ ಇರ್ತೀವಿ, ನೀವು ನಮ್ಮೊಂದಿಗೆ ಇರ್ರಿ, ಯಾಕಂತ ನಮ್ಮ ನ್ಯಾಯ ಒದಿಸಿಕೊಡ್ರಿ ಅಂತಕ್ಕಂಥ ನಿಟ್ಟಿನಲ್ಲಿ ಇವತ್ತಿನ ದಿವಸ 2ನೇ ಹಂತದ ಒಂದು ಚಳವಳಿ ನಾವು ಪ್ರಾರಂಭ ಮಾಡಿದ್ದೀವಿ. ಯಾಕಪ್ಪ ಅಂತಂದ್ರೆ ಇವತ್ತು ವಿಧಾನಸಭೆಯಲ್ಲಿ ಶಾಸಕರು ಸಹಿತ ಇವತ್ತು ಏನು ಕೇಂದ್ರದಿಂದ ಗೆಜೆಟ್ ನೋಟಿಫಿಕೇಷನ್ ಆಗಿ ಬಂದಿರತಕ್ಕಂಥ ಒಂದು ಆದೇಶ ಕಾರ್ಯರೂಪಕ್ಕೆ ತಂದಿದ್ದರೆ ನೀವು
ತಂದಿದ್ದನ್ನು ಕೆಲವೊಂದು ಕಡೆ ಸರ್ಟಿಫಿಕೇಟ್ ಕೊಟ್ಟರು ಆ ಕೊಟ್ಟಿರತಕ್ಕಂತ ಸರ್ಟಿಫಿಕೇಟ್ ಇವತ್ತು ಪೆಂಡಿಂಗ್ ದಲ್ಲಿ ಇಟ್ರು ಮುಂದೆ ಕೊಡುವಂತ ಸರ್ಟಿಫಿಕೇಟ್ಗಳನ್ನು ಬಂದ್ ಮಾಡಿಟ್ರು ಇದು ಬೇರೆ ಒಂದು ಸಮುದಾಯಕ್ಕೆ ಒತ್ತಡಕ್ಕೆ ಮಣದು ಇವತ್ತು ಕೇಂದ್ರ ಸರ್ಕಾರ ಮಾಡಿರತಕ್ಕಂತ ನಮಗೆ ನ್ಯಾಯ ಅನ್ಯಾಯ ಮಾಡ್ತಾ ಇದ್ದಾರೆ ಅಂತಕಂತದ್ದು ನಾವು ಇವತ್ತು ಸ್ಪಷ್ಟಪಡಿಸಬೇಕಾಗಿದೆ ಜೊತೆಯಲ್ಲಿ ಯಾಕಂತಂದ್ರೆ ಇದು ತಳವಾರ ಮತ್ತು ಅಂತಕಂತ ಒಂದು ಜಾತಿ ಏನೈತಲ್ಲ ಬ್ರಿಟಿಷರ ಕಾಲಕ್ಕೂ ಸಹಿತ ಬ್ರಿಟಿಷ್ ಕಾಲದಿಂದಲೂ ಸಹಿತ ಇದು ತಳವಾರಿಕೆ ಮಾಡ್ಕೊತ ಬಂದಿರತಕ್ಕಂತ ಜನಾಂಗ ಶೈಕ್ಷಣಿಕವಾಗಿ ರಾಜಕೀಯವಾಗಿ ಸಾಮಾಜಿಕವಾಗಿ ಸಂಘಟನೆಯಲ್ಲಿ ಹಿಂದುಳಿರತಕ್ಕಂತ ಒಂದು ಸಮಾಜ ಇವತ್ತಿನ ದಿವಸ ನಮ್ಮದಿದೆ ಆ ಸಮಾಜಕ್ಕೆ ಇವತ್ತಿನ ದಿವಸ ಬ್ರಿಟಿಷರು ಸಹಿತ ಗುರುತಿಸಿ ಇವತ್ತಿನ ತಳವಾರ ಸಮಾಜಕ್ಕೆ ಇನಾಮಿ ಜಮೀನು ತಿಳ್ಕೊಂಡು ಕೊಟ್ಟಿದ್ರು ಆ ಕೊಟ್ಟಿರತಕ್ಕಂತ ಕುರುಗಳು ಸಹಿತ ಇವತ್ತು ಅದಾವ ಇವತ್ತು ತಳವಾರ ಹಿಡ್ಕೊಂಡು ದಿವಿಟಿಗೆ ಹಿಡ್ಕೊಂಡು ಊರು ಕಾಯ್ದಿರತಕ್ಕಂತ ನಮ್ಮ ಜನಾಂಗ ಊರಲ್ಲಿ ಯಾವುದೇ ಒಂದು ಸಮಾರಂಭ ಆಗಲಿ ಮದುವೆ ಆಗಲಿ ಮಂಜುವೆ ಆಗಲಿ ಕಾರಣ ಆಗಲಿ ಪ್ರತಿಯೊಬ್ಬರೂ ಸಹಿತ ತಾಟನ್ನು ತೊಳೆದು ಇವತ್ತು ಸ್ವಚ್ಛಗೊಳಿಸ್ತಕ್ಕಂಥ ಒಂದು ಅತಿ ಬಡ ಕುಟುಂಬದಲ್ಲಿ ಬಂದಿರತಕ್ಕಂಥ ಜನಾಂಗ ಇಂಥ ಜನಾಂಗದ ಸಮಸ್ಯೆಯನ್ನು ಅರಿತು ಬುಡಕಟ್ಟು ಆಯೋಗ ಹಿಂದುಳಿದ ಒಂದು ಇಲಾಖೆಯಿಂದ ವರದಿಯನ್ನು ತರಿಸಿಕೊಂಡು ಕೇಂದ್ರ ಸರ್ಕಾರಕ್ಕೆ 88 ಎಚ್ಚರಿಕೆಯೊಳಗ ಇವತ್ತಿನ ದಿವಸ ಪ್ರಸ್ತಾವನೆ ಸಲ್ಲಿಸಿತ್ತು ಕೇಂದ್ರ ಸರ್ಕಾರದ ಪುರಸ್ಕಾರ ಮಾಡಿ ಇವತ್ತು ಮಾನ್ಯತೆ ಮಾಡಿ ಇವತ್ತು ಹಿಂದುರಿಗೆ ಇವತ್ತು ರಾಜ್ಯ ಸರ್ಕಾರ ಕಳಿಸಿಕೊಟ್ಟಿದೆ ರಾಜ್ಯ ಸರ್ಕಾರದಲ್ಲಿ ಇರತಕ್ಕಂಥ ಅನೇಕ ಶಾಸಕರ ಸಚಿವರ ಕೆಲವೊಂದು ಸಮುದಾಯಕ್ಕೆ ಸಂಬಂಧಪಟ್ಟಂಥವ್ರ ಒತ್ತಡಕ್ಕೆ ಮಣದು ಇವತ್ತಿನ ದಿವಸ ಸಮಾಜ ಕಲ್ಯಾಣ ಸಚಿವರು ಜಾರಿಗೆ ತಂದಿರತಕ್ಕಂಥದ್ದು ಸಹಿತ ನಮಗೆ ನ್ಯಾಯ ಕೊಡ್ತಾ ಇಲ್ಲ ಅನ್ಯಾಯ ಮಾಡ್ತಾ ಇದ್ದಾರೆ ಅದಕ್ಕಾಗಿ ಇವತ್ತಿನ ದಿವಸ ನಾವು ಶಾಸಕರ ಮನೆ ಮುಂದೆ ಧರಣಿ ಮಾಡಿ ಇವತ್ತು ನಮಗಿರ್ತಕ್ಕಂಥ ಸಮಸ್ಯೆ ಅಸೆಂಬ್ಲಿಯಲ್ಲಿ ಚರ್ಚೆ ಮಾಡಬೇಕು ಅಂತಕ್ಕಂಥ ರೀತಿಯಲ್ಲಿ ಒಂದು ಕಡೆ ಹಾಕ್ಕೊಂಡಿದ್ದೀವಿ 1ನೇ ತಾರೀಕಿಗೆ ನಾಳೆ 1ನೇ ತಾರೀಕಿಗೆ ಪತ್ರ ಚಳವಳಿ ಚಾಲೂ ಆಗ್ತಾ ಇದೆ ಕಾನೂನು ಚಳವಳಿ ಚಾಲೂ ಆಗ್ತಾ ಇದೆ ಮತ್ತು 21ನೇ ತಾರೀಕಿಗೆ ಫ್ರೀಡಮ್ ಪಾರ್ಕ್ ಬೆಂಗಳೂರಿನಲ್ಲಿ ಅಲ್ಲಿ ಸಹಿತ ಧರಣಿ ಸತ್ಯಾಗ್ರಹವನ್ನು ಸಹಿತ ನಾವು ಮಾಡಲಿಕ್ಕೆ ಈಗ ಅಲ್ಲಿ ನಾವು ಕಾರ್ಯಕ್ರಮ ರೂಪ ಮಂಡಿಸಿದ್ವಿ ಅಲ್ಲಿ ಸಹಿತ ಜಾಗ ಪರ್ಮಿಷನ್ಗೆ ನಾವು ಅರ್ಜಿ ಕಳಿಸಿದ್ದೀವಿ ಅಲ್ಲಿ ಪರ್ಮಿಷನ್ ತೊಗೊಂಡು ಇಲ್ಲಿ ಸಿಗಲಿಲ್ಲ ಅಂತಂದ್ರೂ ಸಹಿತ ಇಲ್ಲಿ ಜನ ನಮ್ಮಲ್ಲಿ ಮಾತಾಡೋದ್ರೊಂದಿಗೆ ಫ್ರೀಡಮ್ ಪಾರ್ಕ್ನಲ್ಲಿ ನಾವು ಎಲ್ಲರೂ ಸಹಿತ ಇವತ್ತು ಎಲ್ಲಿವರೆಗೆ ನಮಗೆ ಸರ್ಟಿಫಿಕೇಟ್ ಸಿಗಂಗಿಲ್ಲ ಅಲ್ಲಿವರೆಗೂ ಸಹಿತ ನಾವು ಅಲ್ಲಿ ಕುಂತ್ಕೋಬೇಕು ಅಂತ ಹೇಳಿ ತೀರ್ಮಾನ ಮಾಡ್ಕೊಂಡು ಹೊರಟಿದ್ದೀವಿ ಅಲ್ಲಿ ಎಲ್ಲಿ ಪ್ರತಿಭಟನೆ ಇಲ್ಲಿ ಅದ್ರಿ ಇವತ್ತು ಪ್ರತಿಭಟನೆ ಇಲ್ಲ ಇವತ್ತಿನ ದಿವಸ ಧರಣಿ ಸತ್ಯಾಗ್ರಹ ಪ್ರತಿಯೊಬ್ಬ ಶಾಸಕರ ಮನೆ ಮುಂದೆ ಇವತ್ತು ಆ ಶಾಸಕರ ಮನೆಗಳು ಹೋಗ್ತಾ ಇವೆ ಶಿವಾನಂದ ಪಾಟೀಲ್ ಮನೆಗೆ ಹೋಗ್ತೀವಿ ಆ ಭಾಗದ್ದು ಮತಕ್ಷೇತ್ರದ ಮತದಾರರು ಇರ್ತಾರೆ ಅವರು ಅಲ್ಲಿ ಮನೆಗೆ ಕೊಡ್ತಾರೆ ಎಂ ಬಿ ಪಾಟೀಲ್ ಮನೆಗೆ ಹೋಗ್ತಾ ಇದ್ದೇವೆ ಆ ಭಾಗದ ಮತಕ್ಷೇತ್ರ ಜನ ಇರ್ತಾರೆ ಅವ್ರಿಗೆ ಮನೆಗೆ ಕೊಡ್ತಾ ಇದ್ದೇವೆ ಧರಣಿ ಮಾಡ್ತಾ ಇದ್ದೇವೆ ದೇವಾನಂದ ಎಲ್ಲ ಕ್ಷೇತ್ರಗಳಲ್ಲಿ ಸಹಿತ ಆ ಭಾಗಕ್ಕೆ ಹೋಗಿ ಅಲ್ಲಿ ಏನೋ ಧರಣಿ ಮಾಡಿ ಅವ್ರಿಗೆ ಮನೆಗೆ ಕೊಟ್ಟು ಅಲ್ಲಿ ಅಸೆಂಬ್ಲಿಯಲ್ಲಿ ಚರ್ಚೆ ಮಾಡ್ಲಿಕ್ಕೆ ನಾವು ಅವ್ರಿಗೆ ಮಾತಾಡ್ಬೇಕಂತ ಒತ್ತಾಯ ಮಾಡ್ತಾ ಇದ್ದೇವೆ ಇದಿಷ್ಟು ದಿನ ಸುದ್ದಿ ಮದರ್ ಸುದ್ದಿಗಾಗಿ ನೋಡ್ತಾ ಇರಿ ಜಿ ಟಿವಿ ನ್ಯೂಸ್. ಇದು ಜಿ ಟಿವಿ ಕನ್ನಡದ ಕೊಡುಗೆ.